से इंसान बोले बात से कहे कबीर रीत से कहे कबीर रीत से कवित करो रीत से नाय हल्ली ले कच्चर्तद कुदरी कुंडी ले कच्चर्तद कत्ति काली ले कच्चर्तद आदरा मनुष्य हंगल्ल ನಾಯಿ ಹೆಂಗ ಕುದುರೆ ಹೆಂಗ ಕತ್ತಿ ಹೆಂಗ ಮನುಷ್ಯ ಮಾಡದಂದ್ರ ಇವನಿಗೆ ಜಗತ್ತಿನೊಳಗೆ ಕಿಮ್ಮತ್ ಸಿಗಲ್ಲ. ಅದಕ್ಕೆ ಮನುಷ್ಯನಿಗೆ ಒಳ್ಳೆ ಮೆದುಳು ಐತಿ, ಒಳ್ಳೆ ಬುದ್ಧಿ ಐತಿ, ಒಳ್ಳೆ ವಿಚಾರ ಐತಿ. ನೀ ನಾಯಿ ಹೆಂಗ ಕತ್ತಿ ಹೆಂಗ ಜಗಾಡ ಮನುಷ್ಯ ನಿನಗೆ ಕಿಮ್ಮತ್ತಿಲ್ಲ. ನೀ ವಿಚಾರ ಮಾಡಿ, ಒಂದು ಜ್ಞಾನದ ಒಂದು ವಿಚಾರ ಮಾಡಿ, ತಿಳುವಳಿಕೆಯಿಂದ ನಡೆದ್ರ ಈ ಜಗತ್ತಿನೊಳಗೆ ನಿನಗೆ ಮುಕ್ತಿ ಸಿಗ್ತದೆ ಅಂತೇಳಿ ಕಬೀರದಾಸರ ಮಹತ್ವ ಹೇಳ್ಯಾರ. ಅದಕ್ಕೆ ವಿಷಯ ಅವಮಾನ ಮತ್ತು ಬಹುಮಾನ ವಿಷಯ ನಡೆದಾಗ ಈಗ ನಮ್ಮ ಗೌರವ ವಿಷಯಗಳನ್ನ ಪ್ರತಿಪಾದನೆ ಮಾತ್ರ ಕೇಳಬೇಕು. ತಮ್ಮ ಏ ನೀವು ಮಾತಾಡ್ಬೇಡಿ, ಸ್ವಲ್ಪ ಸಮಾಧಾನ ಕುಂದ್ರಿ. ಹಾ ಏನಿಲ್ಲ, ತಾವ ಯಾರು ದಾಂಧಲೆ ಮಾಡ್ಲಾರ ನಂಗ ಏತನ ದಾಂಧಲೆ ಆಗ್ಯದ. ವಿಷಯ ಸ್ವಲ್ಪ ಗಬಲಾಗಿ ಬಿದ್ದಿತ್ತು. ಹೌದು, ಈಗ ಶಾಂತಿ ಸಮಾಧಾನ, ಈಗ ಸುಂದರವಾದಂತ ಸಭಾ ಕಾಣಿಸಲಿಕತ್ತೈತಿ. ಏನು ತಿಳಿಯೋದು ಈ ತಾಸಿನೊಳಗಾಗಿ ತಿಳಿತದೆ ಇದ್ರ ಮರಮ್ಮ. ಈಗ ರಿಸಲ್ಟ್ ಫೈನಲ್ ಬಂದದ, ಈಗ ಫೈನಲ್ ಇಲ್ಲ, ಇನ್ನ ಎರಡು ಸಣ್ಣ ಹೋಗ್ತೈತಿ. ಇಲ್ಲ ಫೈನಲ್ ಬಂದದ, ಲೀಡ್ ಆದ ಏ ಲೀಡ್ ಯಾರದ ತಾನೇ ಲಾಸ್ಟ್ ಬಂದು ಇವತ್ತು ಐದು ಸಂಘ ಗ್ರಾಮದ ತಾಯಿ ತಲ್ಲಿ ಕೊಡ್ತಾರ ಅದ್ರ ಜಜ್ಮೆಂಟ್. ಏನೋ ಒಂದು ಪೇಟಿ ಹೊಡೆದ್ರ ಐದು ಸಿಗ್ತದ, ಏನೋ ಒಂದೇ ಪೇಟಿ ಹೊಡೆದ್ರ. ಹಾ ಅದಕ್ಕೆ ಇರ್ಲಿ, ಅದಕ್ಕೆ ಮಹಾತ್ಮರು ಹೇಳಿದ್ರು. ಹೆಂಗ ಹೇಳಿ ಮಹಾತ್ಮರು, ಊರ ನರಕವ ತಿಂದು ಗೋರ್ಯಾಡಿ ಹಿಂಡುವ ಎಮ್ಮಿ, ಊರ ನರಕವ ತಿಂದು ಗೋರ್ಯಾಡಿ ಹಿಂಡುವ ಎಮ್ಮಿ, ಹಾಲಿನ ಸವಿ ನೋಡಣ್ಣ ಅಂತ ಹಾಲು ಕುಡಿದು ಪೈಲವನಾಗ್ಯ. ಈ ಮಲ್ಲು 90 ಕೊಡ್ಲಿಕ್ಕೆ ಕರಿ ಹಿಂಗಾಲಾಗತ್ತಾರಪ್ಪ. ಬಾಯರು ಮಾತು ಸಹಿತ ಬರ್ಲಿಲ್ಲ ಮಾತಾಡಕ್ಕ. ಅವನಿಗೆ ಅಕ್ಕ ಮಾಡೇವ್ ಹೇಳ ಹೇಳ್ರಿಪ್ಪ, ಊರ ನರಕವ ತಿಂದು ಬೋರ್ಯಾಡಿ ಹಿಂಡುವ ಎಮ್ಮಿ, ಹಾಲಿನ ಸವಿ ನೋಡಣ್ಣ, ಹಾಲಿನ ಸವಿ ನೋಡಣ್ಣ, ಅದರ ಹಾಲ ಹೈನವ ನೊಂದು ಗುಂಡಾಗಿ ಕುಂತಿದಿ ಶೀಲ ಎಲ್ಲುಳಿತು ಹೇಳೋ ನಮ್ಮನ್ನ ಅಂತ ಹೇಳ. ಭಾರಿ ಹೇಳ ತಾಯಿ, ತಾಯಿ ಭಾರಿ ಹೇಳ. ಇವತ್ತಿಲ್ಲಿ ಐರ್ ಸಂಘ ಗ್ರಾಮದಲ್ಲಿ ಪರವಂಜಿ ತಾಯಿ ಜಾತ್ರೆ ನಿಮಿತ್ತ ಮಾಡಿಕೊಂಡ ಬಹಳ ವಿಜೃಂಭಣೆಯಿಂದ ಕೆಲ ಸಂಘ ನಡೆದಾವ. ಇವತ್ತ ಎರಡು ಮ್ಯಾಳಗಳನ್ನ ಈ ಊರಿಗೆ ಬರಮಾಡಿಕೊಂಡಾರ. ಎರಡು ಮ್ಯಾಳಗಳನ್ನ ಬರಮಾಡಿಕೊಂಡಾರ. ಸತತವಾಗಿ ನಮ್ಮ ಸರಿಜೋಡಿ ಕಲಾವಿದರು ಮುಗುಳಾರ ಸುಮಿತ್ರವಯ್ಯವರು ಬಹಳ ಚಂದ ಮಾತಾಡಿ ನಾಲ್ಕು ವರ್ಷ ಆಯ್ತು. ಇದು ನಾಲ್ಕನೇ ಪಳೆ ಇಲ್ಲಿ ಇವತ್ತ ಐರ್ ಸಂಘ ಊರಿಗೆ ಬಂದು ಹಾಡಕತ್ತು. ನಾವು ಪ್ರಥಮ ಬಾರಿಗೆ ಇವತ್ತು ಐರ್ ಸಂಘ ಊರಿಗೆ ಬಂದೆವು. ಅದಕ್ಕಾಗಿ ನಮ್ಮ ತಂಗಿ ಇವತ್ತ ಎಲ್ಲಾ ವಿಷಯಗಳನ್ನ ಹೋದ ವರ್ಷ ಇದೇ ಸ್ಟೇಜ್ ಮೇಲೆ ದಾನ ಧರ್ಮ ಮಾತಾಡಿದ್ರು. ಅವೆಲ್ಲ ಹಾಯವಾಗಿ ಇವತ್ತೇಳಿ ಒಂದ್ ಎರಡು ವಿಷಯ ತಗೊಂಡು ಬಂದಾಗ ಬರಾಗ ಬಂದ್ರಿ. ಒಂದ್ ಎರಡು ವಿಷಯ ಯಾವ ಅಂದ್ರ ಯಾವ್ರಿ, ಒಂದು ಬಹುಮಾನ, ಒಂದು ಅವಮಾನ, ಒಂದು ಅವಮಾನ. ಹೌದೌದು, ಹೋದ ಪಾಯದೊಳಗೆ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಕೊತ ಹೋಗಿ ಬಹುಮಾನದ ಬಗ್ಗೆ ಅವಮಾನದ ಬಗ್ಗೆ ನಾವು ಮಾತಾಡಿದ್ರು, ಅವರು ಮಾತಾಡ್ಯಾರ. ಎಲ್ಲರೂ ಕೇಳಿ, ಎಲ್ಲರೂ ತಾವೆಲ್ಲ ಕೇಳಿ ಏನಾದ್ರೆ ಈ ಸತಿ ಹೇಳೋದು. ಈ ಸತಿ ಹೇಳೋದು ಏನಾದ್ರು ಒಂದು ಮಾತದ ಇಲ್ಲಿ ಏನು ಮಾತೈತಿ. ನಮ್ಮ ತಂಗಿ ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಹೋಗಿ ಮಾಳಿಗ್ರಾಯಿಂದ ಒಂದು ಉದಾಹರಣೆ ಕೊಟ್ಟಾಳ. ತಾವೆಲ್ಲಾರು ಕೇಳಿರಿ, ಯೂಟ್ಯೂಬ್ ಚಾನಲ್ ದಾಗ ನಾಳೆ ಹೋಗ್ತಾವ ರೆಕಾರ್ಡಿಂಗ್ ಆದ್ರು ಅದು ಅಸಲು ಸಾಧ್ಯ ಇಲ್ಲ. ಹೌದಲ್ಲ, ಏನ್ ಮಾತು ಹೇಳಂದ್ರ ಏನ್ ಹೇಳ್ರಿ ಮಾತ. ಮಾಳಿಂದ್ರಾಯಿ ಒಟ್ಟೆ ಅವಮಾನನೇ ಆಗಿಲ್ಲ, ಒಮ್ಮೆ ಬಹುಮಾನನೇ ಪಡದಾನ ಹೇಳ. ಒಮ್ಮೆ ಶಿವಪಾರ್ವತಿ ಬಂದು ಮುಂಡಾ ಸಹಾಯ ಮಾಡೋದು, ಒಟ್ಟು ಅವಮಾನ ಆಗಿಲ್ಲ ಮಾಳಿಂದ್ರಾಯಿಗೆ. ತಾವೆಲ್ಲಾರು ಕೇಳಿರಿ ಆತ್ಮಿ ಬಂಧುಗಳೇ. ಹೌದೌದು, ನೀವು ಇಲ್ಲಿ ಐರ್ ಸಂಘದವರು ತತ್ವಜ್ಞಾನಿಗಳಿದ್ರಿ. ಈ ಹಾಲ ಮತ್ತು ಇತಿಹಾಸನೇ ಈ ಇಂಡಿ ತಾಲೂಕದೊಳಗೆ ಹುಟ್ಟಿ ಅದ. ಬೆಳವಣಿಗೆ ಇಲ್ಲೇ ಆಗ್ಯದ. ಹೌದಾ, ಅಂತ ಪ್ರತಿಯೊಂದು ಮನೆಗಿನೂ ಈ ಇಂಡಿ ತಾಲೂಕದಾಗ ಪ್ರತಿಯೊಬ್ಬರು ಕಲಾವಿದರಿದ್ದೀರಿ. ಇದು ತಾವೆಲ್ಲರೂ ಕೂತು ಕಾಟ ಮಾಡುವಂತ ಮಾತೈತಿ. ಅಪಮಾನ ಆಗಿಲ್ಲ ಸರ್, ಮಾಳಿಂದ್ರಾಯಿಗೆ ಒಟ್ಟೆ ಅಪಮಾನ ಆಗಿಲ್ಲ. ಡೈರೆಕ್ಟ್ ಬಹುಮಾನ ಸಿಕ್ಕದ, ಅವಮಾನ ಆಗಿಲ್ಲ, ಒಮ್ಮೆ ಬಹುಮಾನ ಸಿಕ್ಕದ ಕೇಳ್ಯಾರ. ತಾವೆಲ್ಲರೂ ಕೇಳಿರಿ, ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಒಂದ್ ಮಾತು ಹೇಳಿದ್ರು. ಏನ್ ಹೇಳಿರಿ ಇತಿಹಾಸದಾಗ ಮಾಳಿಂಗರಾಯನ ಭಕ್ತಿ ನೋಡೋಕೋಸ್ಕರವಾಗಿ ಹೋಮದ ಹೋಗಿ ಕೈಲಾಸ ಗಮನ ಹೋಯ್ತು. ಮಾಳಿಂಗರಾಯ ಎದ್ದಿದ್ದು ಉಪಾರ್ತಿ ಬೆಳಗುತ್ತಿದ್ದ ಗುರು ಬೀರ್ ದೇವ್ರಿಗೆ. ಆ ಟೈಮ್ನಲ್ಲಿ ಪಾರ್ವತಿ ದೇವಿ ಕೇಳಿದ್ರು, ಯಾರ್ದಿದ್ದು ಹೋಮದ ಹೋಗಿ ಇಲ್ಲಿ ಕೈಲಾಸಕ್ಕೆ ಬರ್ತದಂದಾಗ, ನನ್ನ ಶಿಷ್ಯ ಒಬ್ಬ ಮಾಳಿಂಗರಾಯ ಅದಾನ, ಅಲ್ಲಿ ಅವಂದ ಹೋಮದ ಹೋಗಿ ಇಲ್ಲಿ ಬಂದದ ಅಂತ ಹೇಳ. ಶಿವ ಪಾರ್ವತಿ
ನಮ್ಮ ಆಳಪ್ಪನ ಭಕ್ತಿ ಪರೀಕ್ಷೆ ನೋಡಕ್ಕಾಗಿ ಬಂದಾರ ದರಿಗೆಗೂ ಕಾತರ ಕಂಠಿ ಮನ ಕೇಳಿದ್ರು. ಇಳಿದಾಗ ಅವಾಗ ಮಾಲಿಂಗರಾಯ ಅವರು ಇಬ್ರು ಹ್ಯಾಂಗ ಇಳಿದಿರು ಶಿವ ಪಾರ್ವತಿ ಅಂದ್ರೆ ಮಹಾರೋಗ ತೊಟ್ಕೊಂಡು ಇಳಿದಿದ್ರು. ಪರಮಾತ್ಮ ಪಾರ್ವತಿ ಕೂಡ್ಕೊಂಡು ಹೌದು ಮಾಲಿಂಗರಾಯ ಹೋಗಿ ಗುರುತು ಹಿಡ್ದ ಹಿಡಿದು ತಂದ ಬೇರೆ ದೇವರು ಗುಡಿ ಒಳಗಿತ್ತ ಯಾರಿಗೆ ಶಿವ ಪಾರ್ವತಿ ಎತ್ಕೊಂಡು ತಂದು ಗುರು ಬೇರೆ ದೇವ್ರ ಗುಡಿ ಇಟ್ಟಾಗ ಗುರು ಬೇರೆ ದೇವ್ರು ಹೇಳ್ದತ್ತ ಏನೋ ಮಾಳಪ್ಪ ಶಿವ ನತ್ರ ಸೋರ್ಲಗತ್ತ ಇವರಿಗೆ ಮಾರೋಗ ಹೊಡೆದದ ಸರಿ ದುರ್ವಾಸ ನಾರ್ಲಗತ್ತದ ಅಂತವ್ರಿ ತಂದು ನನ್ನ ಗುಡಿಯಾಗ ಇಟ್ಟಿದ ಅಂದ್ರ ಮಗನ ನೀ ನನ್ನ ಗುಡಿಯಾಗ ಇರಬೇಡ ನನ್ನ ಭಕ್ತಿನೆ ಮಾಡಬೇಡ ನನಗ ನಿನಗ ಏನು ಸಂಬಂಧ ಇಲ್ಲ ನಡಿ ಹೊರಗ ನೀ ನನ್ನ ಸೇವನೆ ಮಾಡಬಾರ ನನ್ನ ಸೇವನೆ ಮಾಡಬೇಡ ಅಂತೇಳಿ ಆ ಗುರು ಬೀರೆ ದೇವರು ಮಾಳಪ್ಪಗ ಹೊರಗ ಹಾಕದ ಹೇಳರ ತಾವೆಲ್ಲರೂ ಕೇಳಿ ಒಂದು ಮಾತು ಕೇಳಿ ಅಂತ ತಿಳ್ಕೊರಿ ಆ ಬೀರೆ ದೇವರು ಮಾಳಪ್ಪಗ ಅಪಮಾನ ಮಾಡ್ದಂಗ ಆಯ್ತು ಇಲ್ಲೇನು ಅಪಮಾನ ಮಾಡ್ಲಾರ್ದಂಗ ಆಯ್ತು ಇಲ್ಲ ಡ್ಯಾಡ್ ಬಹುಮನೆ ಕೊಟ್ಟಂಗ ಐತಿವ್ರಿ ಅಲ್ಲ ನೀ ನಾನು ಭಕ್ತಿನ ಮಾಡೋದು ಬೇಡ ಮೌನ ಹೊರ ನಡಿ ಅಂತ ಅಂದ್ರೆ ಏನ್ ಅಪಮಾನೋ ಏನ ಸನ್ಮಾನೋ ನೀವೇ ವಿಚಾರ ಮಾಡಿ ವಿಚಾರ ಮಾಡ್ರಿ ಅಲ್ಲ ನಾನು ಭಕ್ತಿನ ಮಾಡೋದು ಬೇಡ ಮಗನ್ ಹೊರಗ ನಡಿ ಅಂತ ಹೇಳಿದ್ರೆ ಮಾಡಪ್ಪ ಬೀರ ದೇವ್ರ ನೋಡ್ಕೊಂಡ್ ಅಂದ್ರೆ ಇದೇನು ಬಹುಮಾನೋ ಇದೇನ ಅವಮಾನೋ ವಿಚಾರ ಮಾಡ್ರಿ ಮಾತಾಡುವಂತ ಮಾತು ಎಲ್ಲಿ ಹೋಗ್ಯಾವ ಹೌದಾ ಇದೊಂದು ಮಾತು ಇಲ್ಲಿ ಏನೋ ಸಬ್ಸಿಡಿ 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 ಇರಲಿಪ್ಪ ಒಂದು ಮಾತ ಮಾಳಪ್ಪ ಏನಾಯ್ತು ರೀ ಇಪ್ಪ ಕುರಿ ಕಾಯ್ತಿದ್ದ ಕುರಿ ಕಾಯ್ತಿದ ಕುರಿ ಕಾಯ್ತಿದ್ದ ಕುರಿ ಎಲ್ಲಿ ಬಿಟ್ಟಿರಿಪ್ಪ ಒಟ್ಟಿಗೆ ಎಂಕಣಗೌಡರು ಹೊಲ್ದಾಗ ಮನ್ನುಟಿಗೆ ಎಂಕಣಗೌಡರು ಹೊಲ್ದಾಗ ಕುರಿ ಮೈತಿ ಮನ್ನುಟಿಗೆ ಎಂಕಣಗೌಡರು ಹೊಲ್ದಾಗ ಕುರಿ ಮೈತಿ ಮಾಳಿಂಗರಾಯ ಬೇರೆ ದೇವ್ರ ಭಕ್ತಿ ಮಾಡ್ತಿದ್ದ ಮಾಳಿಂಗರಾಯ ಬೇರೆ ದೇವ್ರ ಭಕ್ತಿ ಮಾಡ್ತಿದ್ದ ಅವಾಗ ಗೌಡ ನೋಡ್ದ ಕುದುರೆ ಮೇಲೆ ಬಂದ ಕೂತು ಕುದುರೆ ಮೇಲೆ ಬಂದು ಕೂತು ನೋಡ್ದ ಏ ಯಾವ್ರ ಹುಚ್ಚು ಕುಡುಬ ನನ್ನ ಹೊಲ ಯಾಕೋ ಕುರಿ ಬಿಟ್ಟಿ ಮಗನ ಕೇಳಿ ಶೆಟ್ಟಿಗೆ ಬಂದು ಬಂದವ್ರಿ ಅನುಮಾನ ಮಾಡ್ಲಾರ್ದೆ ಅನುಮಾನ ಮಾಡ್ಲಾರ್ದೆ ಏನ್ ಕುದುರೆಗೆ ಹೊಡೆಯಂತ ಬರ್ಕೋಲ್ ಅವನ ಬಂದಿತ್ತು ನೋಡು ಅದೇ ಬರ್ಕೊಂಡ್ ತಗೊಂಡು ವೀರ ಮಾಳಿಂಗರಾಯ ಹೊಡೆದ ಯಾರು ಎಂಕಣಗೌಡ ಅತ್ತಿಗೆ ಎಂಕಣಗೌಡ ಅವಾಗ ಮಾಳಿಂಗರಾಯ ಹೊಡೆದ ಟೈಮದಲ್ಲಿ ಮಾಳಿಂಗರಾಯಿಗೆ ಏಟು ಬೀಳಲ್ಲ ಒಟ್ಟಿಗೆ ಎಂಕಣ್ಣಗೌಡ ಅವ್ರ ಮಡದಿ ಮನೆ ಒಳಗಿದ್ದಳು ಆಕೆಗೆ ಏಟು ಬಿದ್ದು ಹೋತೀವಿ ಮಾಳಿಂಗರಾಯ ಹೊಡೆದ ಇದು ಏಟ ಮಾಳಿಂಗರಾಯ ಹೊಡೆದಿವಿ ಏಟ ಎಂಕಣಗೌಡನ ಹೇಳ್ತಿ ಬಿದ್ದಾವ ಅಂದ್ರೆ ಇಲ್ಲಿ ಮಾಳಿಂಗರಾಯಿಗ ಎಂಕಣಗೌಡ ಹೊಡೆದ ಅಪಮಾನ ಮಾಡ್ದಂಗ ಆಯ್ತು ಇಲ್ಲಿ ಯಾವ ದೇಶದ ಕುರು ನಮ್ ಹೊಲ ಯಾಕೆ ಬಿಟ್ಟಿದ್ರು ಕುರಿ ಅಪಮಾನ ಮಾಡ್ದ ಏನು ಹೊಡೆದವನಿಗೆ ಮತ್ತೆ ಅಪಮಾನ ಆಗಿಲ್ಲ ಅಂದ್ರೆ ಎಕಡೆ ಮಾತ್ರ ಇದು ಒತ್ತವ್ರ ಮಾಳಿಂಗರಾಯ ಅಪಮಾನ ಆಗಿಲ್ಲ ಒಟ್ಟ ಅಪಮಾನ ಆಗಲಾರ್ದೆ ಒಮ್ಮೆ ಬಹುಮಾನ ಪಡೆದ ಡ್ಯಾಟ್ ಒಮ್ಮೆ ಶಿವ ಪಾರ್ವತಿಗೆ ಇಳಿದ್ರು ಕೈಲಾಸದಿಂದ ಗುರುಜಂತಿ ಬಂದು ಇಳಿದಾರ ಅವರು ವಿಷಯ ತಿಳಿದು ಮಾತಾಡ್ಬೇಕಾಗ್ಯದ ಮಾತಾಡಬಾರದು ಮಾತು ಎಲ್ಲಿ ಹೋಗ್ತದ ಖೂನ್ ಆಗ್ಬೇಕು ಮೊದಲು ಒಂದು ವಿಷಯ ಲೌಕಿಕವಾಗಿ ಒಂದು ವಿಷಯ ಮಾತಾಡ್ದ ತಂಗಿ ಏನು ಮಾತಾಡ್ರಿ ಇಪ್ಪ ಅಲ್ಲ ಎಷ್ಟೋ ಮಂದಿ ಬಹುಮಾನ ಪಡೆದವರಿಗೆ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡ್ಯಾರ ಕೇಳ ತಾವೆಲ್ಲರೂ ಕೇಳಿರಿ ಬಹುಮಾನ ಪಡೆದವರಿಗೆ ಸ್ಟೇಜ್ ಮೇಲೆ ಹೌದಾ ಡಾಲ್ ಡಾಲ್ ಗೆದ್ದವರಿಗೆ ಎತ್ತರಿ ಮತ್ತೆ ಅದು ತಂಗಿ ಆ ಡಾಲಿನ ವಿಷಯ ಹೋಗಲು ಹೋಗ್ಬೇಡ ನಿನಗೆಲ್ಲ ಗೊತ್ತಿದ್ ಮಾತದ ಎಷ್ಟೋ ಮಂದಿ ಡಾಲ್ ಮೋಸ ಮಾಡಿ ಕೊಟ್ಟಾರ ತಂಗಿ ಹೊರಗಿನ ಒಳಗೆ ಗಪ್ಚಿ ಹೋಗ್ಯಾವ ಡಾಲ್ ನಾ ಹಾಲು ಕತ್ತು 7 ವರ್ಷ ಇತ್ತಂಗಿ ಎಲ್ಲಿನೂ ಕೂಡ ಇಂದಿನವರೆಗಿನೂ ಮೊನ್ನೆ ನಿಲೋಗಿಯವ್ರು ನನಗ ನೀವೇನ್ ತಗೋತೀರಿ ತೋರಿ ಡಾಲ್ ಹಾಡಿಕೆ ಹಿಡೀರಿ ಅಂದ್ರ ನೀವು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಡಾಲ್ ಹಿಡಿಯಲ್ಲ ಯಾಕೆ ಬೇರೆ ಡಾಲಿ ದಾರಿ ಬೇರೆ ಅದ ತಂಗಿ ಎಷ್ಟೋ ಮಂದಿ ಮೋಸ ಮಾಡಿ ಕೊಟ್ಟಾರ ಆ ಡಾಲಿನ ವಿಷಯ ನೀವು ಮಾತಾಡಿ ನೋಡು ಅದು ಏನು ಹಾಲು ತಂಗಿ ಯಾಕೆ ಮಲ್ಲಿಗೆ ಕೊಡೋದು ಡಾಲಿನ ವಿಷಯ ಅಲ್ಲ ಹಂಗಲ್ಲ ಅದು ಮಾತಾಡೋ ಮಾತು ತಿಳ್ಕೊರಿ ನೀವು ಅದೇನಾಗ್ತಾರಲ್ಲ ಹಾಲಕ್ಕೆ ಶಾಸ್ತ್ರ ಬುಡ್ಬಿಡ್ಕೊಂಡ್ ಮಾತ್ರ ಈಗ ಮುರುಘಾ ನೋಡಿದವ್ರ ಮುಂದೆ ಓದ್ಬೇಡ್ರಿ ನೀವು ಆ ಕಡೆ ಇವ್ ವಿಷಯ ಇದು ಇದು ಬಾಕಿ ಬರ್ಲಾರ್ದದ ಹೌದು ಒಂದು ಮಾತು ಕೇಳ್ರಿ ಏನ್ ಹೇಳಿ ಇಪ್ಪ ತಂಗಿ ಮಾತಾಡ್ಕೋತ ಹೋಗಿ ಬಹುಮಾನ ಯಾರಿಗೆ ಕೊಟ್ರು ಲಾಲ್ ಭಕ್ತರು ಶಾಸ್ತ್ರಿ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ಇದ್ದ ಅವ ಸತ್ ಬರ್ತವನಿಗೆ ಪ್ರಶಸ್ತಿ ಕೊಟ್ಟಾರ ತಂಗಿ ಸನ್ಮಾನ ಯಾವ ಸ್ಟೇಜ್ ಮೇಲೆ ಕರೆದ್ರ ಅವನಿಗೆ ಹೇಳು ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ ಬರ್ ಕೊಟ್ಟಾರ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಅವನಿಗೆ ಸತ್ ಮರ್ತ ಪ್ರಶಸ್ತಿ ಕೊಟ್ಟಾರ ಅವನಿಗೆ ಎಲ್ಲಿ ಸ್ಟೇಜ್ ಮೇಲೆ ಕರೆದಿದ್ರು ಏನ್ ಗೋರೆ ಅಂತ ಮತ್ತೆ ನಿಂದ ಸ್ಟೇಜ್ ಮೇಲೆ ಅವನಿಗೆ ಹೆಂಗದ ವಿಷಯ ಯಾರು ಸತ್ ಬಳಕ ಭಾರತ ರತ್ನ
ವಿಷಯ ಹಂಗಲ್ಲ ಅಲ್ಲದ ಮಲ್ಲೋಣ ವಿಷಯ ಕಜ್ಜಿಜಿ ಮಾತಾಡೋರು ಅಲ್ಲ ಅವಮಾನ ಮತ್ತು ಬಹುಮಾನ ಅದಲ್ಲ ಹೌದು ಹೌದು ಇನ್ನೊಂದು ಮಾತು ಹೇಳಿದ್ರು ಏನು ಹೇಳಿದ್ರು ಮಲ್ಲೋಣ ಸ್ಟೇಜ್ ಮೇಲೆ ಗೆದ್ದವರಿಗೆ ಕರೆದು ಸನ್ಮಾನ ಮಾಡ್ಯಾರ ಸಾಹಿತ್ಯ ಸೌಕರ್ಯ ಅಂದಾರ ಸಾಹಿತ್ಯ ಸೌಕರ್ಯ ಅಂದಾರ ಬಿರ್ದ ಕೊಟ್ಟಾರ ಇದು ಬಹುಮಾನ ಅಂತ ಹೇಳ್ಯಾರ ಒಂದು ಮಾತು ಕೇಳಿ ಮೊದಲು ಅವಮಾನ ಆದವರಿಗೆ ಹಿಂದಿರುಗಡೆ ಸನ್ಮಾನದ ಇದು ಮೊದಲು ತಿಳಿಯಾಗಿರ್ಲಿ ಯಾಕೆ ಯಾಕ್ರಿ 42 ವರ್ಷ ಹಾಡ್ದ ನಮ್ಮ ಮನವಿ ಮಗುಗಳು ಮಹಾರಾಜರು ಮನವಿ ಮುದ್ದೆಯವರು 42 ವರ್ಷ ಹಾಡಿದ್ರು ಒಂದು ಬೇವರಿಗೆ ಹಾಡಕ್ ಹೋಗಿದ್ರಂತ ನಡುರಾತ್ರಿ ಒಂದ್ ಎರಡಕ್ಕೆ ತಿಮ್ಮಪಾನ ಮಾಡಿ ಅವ್ರಿಗೆ ಅವಮಾನ ಮಾಡಿಸಿ ಕಳ್ಯಾರ ಇಲ್ಲದ ಇಲ್ಲದ ಪ್ರಶ್ನೆ ಕೇಳಿ ಅನ್ನ ಬೇವರಿಗೆ ಜನ ನಮ್ಮ ಮನೆಯವ್ರ ಜನನೇ ನಡುರಾತ್ರಿ ಅವಮಾನ ಮಾಡಿ ಹಳ್ಳಿ ಮೊಮ್ಮೆಟ್ ಕೊಟ್ಟು ಮುಟ್ಟಿಯಾಗಿ ತಿಮ್ಮ ಹರಿ ಸತ್ತು ಕೊಟ್ಟಾರಂತ ಅದೇ ಅವಮಾನ ಮಾಡಿದ ಜನನೇ ಮುಂದೆ ಒಂದಿನ ಹಳ್ಳಿ ಹೊನ್ನ ಬೇವರಿಗೆ ಒಳಗೆ ಹಾಡಿಕೆ ಇಟ್ಟುಕೊಂಡು ಶುದ್ಧ ರಕ್ತ ಪ್ರಶಸ್ತಿ ಕೊಟ್ಟವರು ಹೊನ್ನ ಬೇವರಿಗೆ ಮಗುಗಳ ಮುತ್ಯಾಗ ಈ ಬಂಧುಗಳೇ ಇದು ಸಿದ್ಧ ಇದು ಸಿದ್ಧಾಂತ ವಿಷಯ ಅದು ಯಾವಾಗಲೂ ಪ್ರಥಮದಲ್ಲಿ ಅವಮಾನ ಆಮೇಲೆ ಬಹುಮಾನ ಆಮೇಲೆ ಬಹುಮಾನ ಅದು ಇಲ್ಲೊಂದು ಮಾತು ಕೇಳಿ ಕಲ್ಯಾಣ ಪಟ್ಟಣದಲ್ಲಿ ಕಲ್ಯಾಣ ಪಟ್ಟಣ ಬೀದರ್ ಜಿಲ್ಲಾ ಬಸವ ಕಲ್ಯಾಣ ತಾಲೂಕು ಕಲ್ಯಾಣ ಪಟ್ಟಣದಲ್ಲಿ ಅಕ್ಕ ನಾಮ ನಾಗಮ್ಮ ಬಸವಣ್ಣನ ಅಕ್ಕ ನಾಗಮ್ಮ ಭಕ್ತಿ ಒಳಗ ಪಿಂಡ ಬೆಳೆದಿದ್ದ ಆಕೆ ಗಂಡಿಲ್ಲಾರದ ಗರ್ಭಿಣಿ ಹೌದಾ ಆಕೆ ಒಂದು ಅನ್ನದ ಅಗಲ ತಿಂದು ಗರ್ಭಿಣಿ ದರ್ಶನ ಎಲ್ಲ ತಮ್ಗೆಲ್ಲ ಗೊತ್ತದ ಅದು ಹೇಳುವುದಿಲ್ಲ ಇನ್ನ ಮುಂದೆ ವಿಷಯ ಐತಿ ಆ ಮುಂದೆ ಗರ್ಭಿಣಿ ದೋಸ್ ಕಲ್ಯಾಣ ಪಟ್ಟಣ ಗುಜು 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 ಮಾತಾಡಕತ್ತು ಯಾರ ಬಗ್ಗೆ ಅಕ್ಕ ನಾಗಮ್ಮನ ಬಗ್ಗೆ ಸಂಶಯ ಪಡ್ತು ಜನ ಅವಾಗ ಅಲ್ಲೆಲ್ಲ ಎಷ್ಟೋ ಮಂದಿ ಶಿವಶರಣರು ಎಷ್ಟೋ ಮಂದಿ ಪುರಾತನರು ಇದ್ರು ಅಲ್ಲಮ ಪ್ರಭು ಸಿದ್ದರಾಮ ಅಲ್ಲಮ ಪ್ರಭು ಗುರುಗಳು ಪಟ್ಟ ಅಧಿಕಾರಿ ಅಲ್ಲಮ ಪ್ರಭು ಗುರುಗಳು ಶಿವಸ್ಥಾನ ಮೇಲೆ ಕೂತಿರು ಅವಾಗ ಅಕ್ಕ ನಾಗಮ್ಮ ಕರೆಸರು ಏನ್ ಕೇಳ್ತಾರೆ ಕರೆಸಿ ಅದೇ ಹಿಂದೆ ಜನರಾಗಿ ಕೇಳ್ತಾರ ಏನಂತ ಏ ನಾಗಮ್ಮ ನೀ ಕಂಡ ಇಲ್ಲದ ಗರ್ಭಿಣಿಯದಿಲ್ಲ ಈ ಪಿಂಡಕ ಯಾರ ಕಾರಣ ಹೇಳು ತಂಗಿ ಅಂತ ಹೇಳಿ ಕೇಳಿದ್ರು ಅಲ್ಲಮ ಪ್ರಭು ಗುರುಗಳು ನೋಡಿ ತುಂಬಿನ ಸಮುದಾಯ ಅಪಮಾನ ಮಾಡಿದ್ರು ತುಂಬಿನ ಸಮುದಾಯ ಅವಮಾನ ಮಾಡೋದಕ್ಕೆ ಅವಾಗ ಅಕ್ಕ ನಾಗಮ್ಮ ಹೇಳ್ತಾಳ ಯಪ್ಪ ಅಲ್ಲಮ ಪ್ರಭು ಗುರುಗಳೇ ಯಾವಾಗ ನಾವು ತುಂಬಿನ ಸಮುದಾಯ ಅಪಮಾನ ಮಾಡಿದ್ರಿ ಅಂದ್ರೆ ತುಂಬಿನ ಸಮುದಾಯ ತಂದು ನನಗೆ ಅವಮಾನ ಮಾಡಿದೆ ಅಂತ ಇದ್ರ ಉತ್ತರ ನಾ ಹೇಳಂಗಿಲ್ಲ ನಾನು ಹೊಟ್ಟೆಯಾಗಿರ್ತಕ್ಕಂತ ಪಿಂಡ ಹೇಳ್ತದ ಕೇಳಿದ್ರು ಏನ್ ಹೇಳೋ ಹೊಟ್ಟೆಯಾಗಿರ ಪಿಂಡ ಅವಾಗ ಹೊಟ್ಟೆಯಾಗಿನ ಪಿಂಡ ಕೇಳಿದ್ರೆ ನೀ ಹ್ಯಾಂಗೋ ನಿಮ್ಮ ತಾಯಿ ಹೊಟ್ಟೆ ಬೆಳಿಲಕತ್ತಿ ಇದಕ್ಕೆ ಯಾರ ಕಾರಣ ಕೇಳಿ ಅಲ್ಲಾ ಪ್ರಭು ಗುರುಗಳು ಶಿವಸ್ಥಾನ ಮೇಲೆ ಕೂತು ಕೇಳಿದಾಗ ಹೊಟ್ಟೆನ ಕೂಸ ಮಾತಾಡದ ಚೆನ್ನ ಬಸವಣ್ಣ ಏನು ಮಾತಾಡದ ಚೆನ್ನ ಬಸವಣ್ಣ ಕೊಡೇಕಲ್ ಚೆನ್ನ ಬಸವಣ್ಣ ಯಾವಾಗ ನಮ್ಮವ್ರ ಇಂತ ಕಲ್ಯಾಣ ಪಟ್ಟಣದವರು ಇಂತ ಜನದಾಗ ಅವಮಾನ ಮಾಡಿದ ಅಂದ್ರ ಇದು ಕಲ್ಯಾಣ ಪಟ್ಟಣ ಹೋಗಿ ಕಟಿಗರಿಕೆ ಆಗ್ಲಿಕ್ಕೆ ಶ್ರಾಪ ಕೊಟ್ಟು ಅವಮಾನ ಪ್ರಶ್ನೆ ಹೊಟ್ಟೆಯಾಗಿರ್ತಕ್ಕಂತ ಕೂಸ ಅಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಶ್ರಾಪ ಕೊಟ್ಟ ಅವನ ಶ್ರಾಪಿಗಾಗಿ ಕಲ್ಯಾಣ ಪಟ್ಟಣ ಹೋಗಿ ಕಟಗರಿ ಕೇರಿಯಾಗ ಆತ್ಮಿ ಬಂಧುಗಳು ಇದು ಅವಮಾನ ವಿಷಯ ಇದು ಅವಮಾನದ ವಿಷಯ ಯಾಕ ಅದೇ ಅವಮಾನ ಮಾಡಲಿಲ್ಲ ಅಂದ್ರೆ ಕಲ್ಯಾಣ ಪಟ್ಟಣ ಏನೂ ಆಗ್ತಿದ್ದಿಲ್ಲ ಇದು ಮೊದಲು ತಿಳ್ಕೊಳ್ಳಿ ಬಸವಣ್ಣವರು ಕೂಡಲ ಸಂಘಕ್ಕೆ ಬರ್ತಿದ್ದಿಲ್ಲ ಅಲ್ಲೇ ಉಳಿಸಿದ್ರು ಒಂದು ಮಾತು ಇನ್ನೂ ಒಂದು ಮಾತು ಅವಮಾನ ಹ್ಯಾಂಗ ಶ್ರೇಷ್ಠದ ಹ್ಯಾಂಗ ಶ್ರೇಷ್ಠ ಅವರು ಸಾವಿತ್ರಿಬಾಯಿ ಫುಲೆ ಸಾವಿತ್ರಿಬಾಯಿ ಫುಲೆ ಪ್ರಪ್ರಥಮದಲ್ಲಿ ಶಿಕ್ಷಣ ಕಲಿತಕ್ಕಿನ ನಮ್ಮ ಭಾರತ ದೇಶದಲ್ಲಿ ಆಕಿನೆ ಹೆಣ್ಣು ಮಗಳು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮೊದಲ ತಾ ಕಲಿತರು ಆನಂತರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಸಿದ್ರು ಅಕಿರಣೆಯನ್ನೇ ಹೆಣ್ಣು ಮಕ್ಕಳಿಗೆ ಸಾಲಿ ಪದ್ಧತಿ ಬಿದ್ದದ ನೀವೆಲ್ಲ ತಂಗಿ ತೇಜ್ ಮೇಲೆ ಬಂದು ಹಾಡ್ತಿದ್ರೆ ಅಕಸ್ಮಾತ್ ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ಕಲಿಸಿದ್ರು ಅಂದ್ರ ಯಾವಾಗ ಸಾವಿತ್ರಿಬಾಯಿ ಫುಲೆ ಈ ಶಿಕ್ಷಣ ಕಲಿಸಿದ್ರು ನೀ ಡಿಗ್ರಿ ಕಲ್ತು ಬಂದು ಎಂಎ ಕಲ್ತು ಬಂದು ತಂಗಿ ತೇಜ್ ಮೇಲೆ ನಿಂತಿದ್ರು ಇದು ಮೊದಲ ನಿನ ತಲೆಯಾಗಿರ್ಲಿ ಆ ಟೈಮ್ದಲ್ಲಿ ಎಷ್ಟೋ ಮಂದಿ ಸಾವಿತ್ರಿಬಾಯಿ ಫುಲೆ ಆಕಿಗೆ ಎಷ್ಟೋ ಮಂದಿ ಅವಮಾನ ಮಾಡ್ತಿದ್ರು ಆಕಿ ದಾರಿಗೊಂಡ ಶಿಕ್ಷಣ ಕಲಿಸಿದ್ರು ಹೊಂಟ್ರ ಈಕಿ ಹೆಂಗಸರಿ ಶಾಲೆ ಕಲಿಸ್ತಾಳ ಅಂತ ಹೇಳಿ ಎಷ್ಟೋ ಮಂದಿ ಹೆಂಡಿ ಹೊಡಿತಿದ್ರು ಕಲ್ಲು ಒಗಿತಿದ್ರು ಎಷ್ಟೋ ಮಂದಿ ಕೆಸರು ಒಗಿತಿದ್ರು ಅದನ್ನೆಲ್ಲ ಅವಮಾನ ಸಹಿಸಿಕೊಂಡು ಆಕಿ ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಸ್ಯಾಳ ಅಂತ ಹೇಳಿ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ದಾಗ ನೀವು ಹೆಣ್ಣು ಮಕ್ಕಳು ಇದ್ದೀರಿ ತಂಗಿ ಇದು ಮೊದಲು ತಿಳಿಯಾಗಿರ್ಲಿ ಅವಮಾನ ಸಾವಿತ್ರಿ ಅವಮಾನ ಸಹಿಸಿಕೊಂಡಿ ಆದ್ರೆ ನಿಮ್ಗೆ ಇನ್ನೊಂದು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಶಿವಮೊಗ್ಗದ ಮಾತು ಎಲ್ಲದ್ರಾಗಿದ್ರಿ ಹಾರದಿ ಇದ್ರಾಗಿಲ್ಲ ನಾವೆಲ್ಲ ತಿಳ್ಕೊಂಡು ಮಾತಾಡ್ತೀನಿ ತಂಗಿ ಒಂದು ಮಾತು ಕೇಳ್ರಿ ದಕ್ಷ ಬ್ರಾಹ್ಮಣ ಮಗಳು ದ್ರಾಕ್ಷಾಯಣಿ ದಕ್ಷ ಬ್ರಾಹ್ಮಣ ಮಗಳು ದ್ರಾಕ್ಷಾಯಣಿ ದಕ್ಷ ಬ್ರಹ್ಮ ಯಜ್ಞ ಕಾರ್ಯ ಹುಡಿತ ಎಲ್ಲಾ ದೇವತರಿಗೆ ಆಮಂತ್ರಣ ಕೊಟ್ಟಿದ್ದ ಎಲ್ಲಾ ದೇವರ ದೇವತೆಗಳಿಗೆ ಆಮಂತ್ರಣ ಕೊಟ್ಟಿದ್ದ ಆ ಯಜ್ಞದ ಕಾರ್ಯಕ್ಕೆ ಎಲ್ಲರೂ ಬಂದಿದ್ರು ಅವ ಪರಮಾತ್ಮಗ ತನ್ನ ಮಗಳು ದ್ರಾಕ್ಷಾಯಣಿ
ಬಿಟ್ಟಿದ್ದ. ಆ ಟೈಮ್ನಲ್ಲಿ ಏನಾಗಿತ್ತು ಕೇಳಿ, ಏನಾಗಿದ್ರಿಪ್ಪ? ಪರಮಾತ್ಮ ಅಂತ ದ್ರಾಕ್ಷಿಯಣಿ, ಯಾವಾಗ ನಿಮ್ಮ ಅಪ್ಪ ಎಲ್ಲರಿಗೂ ಹೇಳಿ ನಮಗ್ ಬಿಟ್ಟಾನ ಅಂದ್ರೆ ಇದು ಏನೋ ಒಂದು ಕಾರಣದಿಂದ ಬಿಟ್ಟಾನ, ನಿಮ್ಮ ಅಪ್ಪನ ಯಜ್ಞದ ಕಾರ್ಯಕ್ಕೆ ನೀವು ಹೋಗಬೇಡ ಕೇಳ್ದ. ಆದ್ರೂ ಕೂಡ ಪಾರ್ವತಿ, ಆದ್ರೂ ಕೂಡ ಇನ್ನು ನಾ ಹೋಗಕ್ಕಿನ ತಿಳ್ಕೊಂಡು ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ಅಪ್ಪನ ಯಜ್ಞದ ಕಾರ್ಯಕ್ಕೆ ಹೋದ್ರು, ಹೋಗಿ ತಂದೆ ಕರ್ಲಾರದೆ ಬಂದನ ಕೇಳಿ ಅದೇ ಅಪಮಾನ ಮಾಡ್ದ ತಂದಿ, ಅಪಮಾನ ಮಾಡಿದ್ರೆ ಅದೇ ಯಜ್ಞದ ಕುಂಡದೊಳಗೆ ಹಾರದು. ಅವಾಗ ಸಾಕ್ಷಾತ್ ಶಿವ ಉಗ್ರ ರೂಪ ತೊಟ್ಟು ನಿಂತ, ಉಗ್ರ ರೂಪ ತೊಟ್ಟು ನಿಂತ ವೀರಭದ್ರೇವರು ಹುಟ್ಟಿ ಬಂದಾನ. ಇದು ಅವಮಾನದಿಂದ ಜಗತ್ತಿರೋರು ವೀರಭದ್ರೇವರು ಹುಟ್ಟಿ ಬಂದ ತಂಗಿ, ನೀನು ಅವಮಾನದಿಂದ ಯಾವ ಹುಟ್ಟಿರ ಹೇಳೇ ಮುಂದಿನ ಸಂಧ್ಯಾ ಮಂಗಳಾರತಿ ಮಾಡು. ದ್ರಾಕ್ಷಾಯಣಿಗೆ ಅವಮಾನ ಆಗಬೇಕು, ಆಕೆ ಯಜ್ಞ ಕುಡಿದ್ರೆ ಹಾರದಳು. ಅವಾಗ ಪರಮಾತ್ಮನ ಹಣಿ ದೇವರಿಗೆ ವೀರಭದ್ರ ಹುಟ್ಟ್ಯಾನ, ಹುಟ್ಟಿ ಬಂದಾನ. ಯಾವಾಗ ಆಕೆ ಅವಮಾನ ಮಾಡಿರುತ್ತೆ ಉಗ್ರ ರೂಪ ತಾನ ಪರಮಾತ್ಮ, ಅವಾಗ ಅವನ ಹಣಿ ದೇವರಿಂದ ವೀರಭದ್ರೇವರು ಜನಿಸಿ ಬಂದಾನ. ನಿನ್ನ ಬಹುಮಾನದಿಂದ ಯಾವ ಶಬ್ದ ಹುಟ್ಟ್ಯಾನ, ಯಾವ ಶಿರನ ಹುಟ್ಟ್ಯಾನ ತಂಗಿ, ಮುಂದಿನ ಸಂಧಿ ಹೇಳಿ ಮಂಗಳಾರತಿ ಮಾಡಿ. ಹೌದಲ್ಲ, ವಿಷಯ ಬಹಳ ಚಂದ ಐತಿ. ಎಲ್ಲಿ ಎಲ್ಲಿ ಚಂದಿಲ್ಲ, ಬಹಳ ಸಂತೋಷ ಅದ, ವಿಷಯ ಬಹಳ ಚಂದ ಐತಿ. ಎಲ್ಲಿ ಆ ಮಾತಾಡ್ಕೊತ ಹೋಗಿ ಹೋಗುದ್ರ? ಇಲ್ಲಿಲ್ಲ ಇಲ್ಲಿಲ್ಲ, ನೀವು ಒಂದ್ ಸ್ವಲ್ಪ ತಾಳ್ರಿ. ಯಾಕಂದ್ ಗೊತ್ತಾಗ್ತದೆ, ಜನ ಪಾರ್ಟಿ ಯಾಕಡೆ ಕಾಸ್ತು ಜೋಗಿಸು ಅಂದ್ರೆ ನಮಗೆ ಗೊತ್ತಾಗ್ತದೆ, ಎಲ್ಲ ಎಳಿತಾರ ಬಂಡಿ ಯಾಕಡೆ ಜೋಗಿಸೋದ ಅನ್ನೋದು ಗೊತ್ತಿರ್ತೈತಿ. ಅದಕ್ಕೆ ಇಲ್ಲಿ ಈಗ ಜಾಸ್ತಿ ಮಾತಾಡುವಂತ ಅವಶ್ಯಕತೆ ಬೇಡ. ಇನ್ನೊಂದೆರಡು ವಿಷಯ ಇತ್ತು, ಅವ್ರು ಅಲ್ಲೇ ಇರ್ಲಿ. ಈಗ ಒಂದು ಖ್ಯಾಲಿ ಹಾಡಿ ಸಂಜೋರಿ ಕಡೆ ಪಾಳೆ ಹೋಗ್ತದೆ. ಇದೇ ಶಾಂತಿ ಸಮಾಧಾನ ಕೂತು ಕೇಳಿ.